ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ನಿರಂತರವಾಗಿ ನಿರಾಕಾರಿ ಸ್ಟೇಜ್ನಲ್ಲಿ ಹೇಗೆ ಇರಬೇಕು ಅನ್ನುವುದನ್ನು ಬಾಪೂಜಿಯವರು ತಿಳಿಸ್ಕೊಡುವಂತೆ ತಿಳಿದುಕೊಳ್ಳೋಣ. ಬೇಹದ ಜ್ಞಾನಿ ಮಕ್ಕಳಿಗೆ 24 ಗಂಟೆಯೂ ಸಹ ಅಮೃತ ಘಳಿಗೆಯೇ ಆಗಿದೆ, ಅಂದರೆ ಬ್ರಹ್ಮ ಮುಹೂರ್ತವೇ ಆಗಿದೆ. ಅವರು ಭಕ್ತಿ ಮಾರ್ಗದ ಭಕ್ತರಂತೆ ಯೋಚನೆ ಮಾಡಬೇಕಾಗಿಲ್ಲ. ಅಂದರೆ ಬೆಳಿಗ್ಗೆ ಬೇಗನೆ ಏಳುವುದು, ಅಂದರೆ 3 ಗಂಟೆಗೆ ಎದ್ದು ಧ್ಯಾನ ಮಾಡುವುದು ಇತ್ಯಾದಿ, ಈ ರೀತಿ ಬೇಹದ ಜ್ಞಾನಿ ಮಕ್ಕಳು ಮಾಡಬೇಕಾಗಿಲ್ಲ. ಏಕೆಂದರೆ 24 ಗಂಟೆಯೂ ಸಹ ಅಮೃತ ಘಳಿಗೆಯೇ ಆಗಿರುತ್ತದೆ. 3 ಗಂಟೆಗೆ ಎದ್ದು ಧ್ಯಾನ ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಅಮೃತ ಘಳಿಗೆ, ಅಮೃತ ಎಂದರೆ ಜ್ಞಾನ. ಬೆಳಿಗ್ಗೆ 3 ಗಂಟೆ ಎದ್ದಾಗ ನಿಮಗೆ ಯಾವ ಜ್ಞಾನ ಸಿಕ್ಕಿತು ಅನ್ನೋದನ್ನು ಯೋಚನೆ ಮಾಡಿ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಕಟ್ಟಳೆಗಳು ಇವೆ, ಅಂದರೆ ನಿಯಮಾವಳಿಗಳಿವೆ. ಅಂದರೆ ಬೆಳ್ಳುಳ್ಳಿ ತಿನ್ನಬಾರದು, ಈರುಳ್ಳಿ ತಿನ್ನಬಾರದು, ನಿರಂತರವಾಗಿ ಇಡೀ ದಿನ ಶಿವ 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 ಓಂ ನಮಃ ಶಿವಾಯ್ ಅನ್ನುತ್ತಾ ಇರಬೇಕು, ನಾಮಜಪ ಮಾಡ್ತಾ ಇರಬೇಕು. ಡಿಕೆನಲ್ಲಿರುವಂತಹ ಬ್ರಹ್ಮಕುಮಾರಿಯರು ಸಹ ಪ್ರತಿ ದಿನವೂ ಪ್ರತಿ ಗಳಿಗೆಯೂ ಶಿವಬಾಬ ಶಿವಬಾಬ ಎನ್ನುತ್ತಲೇ ಇರುತ್ತಾರೆ. ಇದರಂತೆ ಲೌಕಿಕದಲ್ಲಿರುವ ಭಕ್ತರು ಸಹ ನಾಮಜಪವನ್ನು ಮಾಡುತ್ತಲೇ ಇರ್ತಾರೆ. ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ಹೋಗುವುದೇ ಇಲ್ಲ. ದೇವಿ ದೇವತೆಯರು ಕುಲದೇವಿ ಇದರಲ್ಲಿಯೇ ಅವರು ಸಿಲುಕಿಕೊಂಡಿರುತ್ತಾರೆ. ಇದರಿಂದ ಮುಂದೆ ಸಾಗಿ ಜ್ಞಾನವನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡುವುದೇ ಇಲ್ಲ. ಜ್ಞಾನ ಅಂದರೆ ಅಮೃತ. ಯಾರ ಬುದ್ಧಿಯಲ್ಲಿ ಈ ಅಮೃತ ಈ ಜ್ಞಾನವೆನ್ನುವುದು ಬಂದಿರುತ್ತದೆಯೋ ಅವರಿಗೆ 24 ಗಂಟೆಯೂ ಸಹ ಅಮೃತ ಘಳಿಗೆಯೇ ಆಗಿರುತ್ತದೆ. ಬೇಹದ ಜ್ಞಾನಿ ಮಕ್ಕಳ ಸುತ್ತಮುತ್ತಲೂ ಎಂತಹದೇ ಆದ ನೆಗೆಟಿವಿಟಿ ಇದ್ದರೂ ಸಹ ಅವರು ನಿರಂತರವಾಗಿ ನಿರಾಕಾರಿ ಸ್ಟೇಜ್ನಲ್ಲಿ ಇರುವುದನ್ನು ಕಲಿಯಬೇಕು. ನಮ್ಮ ಜೀವನ ಕೆಸರಿನಲ್ಲಿ ಅರಳುವ ಕಮಲದಂತಿರಬೇಕು. ಸುತ್ತಲೂ ಕೆಸರು, ಆದರೂ ಸಹ ಪರಿಶುದ್ಧರಾಗಿ ನಿರಾಕಾರಿ ಸ್ಟೇಜ್ನಲ್ಲಿರುವುದನ್ನು ಅಭ್ಯಾಸ ಮಾಡಬೇಕು. ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಪರಿಸ್ಥಿತಿ ಎಂತಹದೇ ಆಗಿರಲಿ, ನಿರಾಕಾರಿ ಸ್ಟೇಜ್ನಲ್ಲಿರುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ. ಮತ್ತು ಬೇಹದ ಜ್ಞಾನಿ ಮಕ್ಕಳು ಲೌಕಿಕ ಸುಖ ಸೌಲಭ್ಯಗಳಲ್ಲಿ ಮೈಮರೆಯಬಾರದು. ಲೌಕಿಕದಲ್ಲಿ ಮುಳುಗಿದರೆ ನಮ್ಮ ಸಮಯ ಹಾಗೂ ನಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತದೆ. ಆತ್ಮವು ಮೈಂಡ್ನ ಸೆಂಟರ್ ಪಾಯಿಂಟ್ನಲ್ಲಿರುತ್ತದೆ ಎನ್ನುವುದನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಈ ಆತ್ಮವೇ ಮನಸ್ಸನ್ನು ಸಹ ನಡೆಸುತ್ತಿರುತ್ತದೆ. ಮತ್ತು ಈ ಮನಸ್ಸು ಅಥವಾ ಈ ಮೈಂಡ್ ಸಂಪೂರ್ಣ ಶರೀರವನ್ನು ನಡೆಸುತ್ತದೆ. ಹೀಗಾಗಿ ಸದಾ ನಿರಾಕಾರಿ ಸ್ಟೇಜ್ನಲ್ಲಿದ್ದು ಸದಾ ಸರ್ವೋಚ್ಚ ಉನ್ನತ ಪರಂಧಾಮದಲ್ಲಿರುವಂತಹ ಪರಮ ಪಿತನಲ್ಲಿ ಮನಸ್ಸನ್ನು ನೆಡಬೇಕು. ಬುದ್ಧಿಯಿಂದ ಆಲ್ಮೈಟಿ ಅಥಾರಿಟಿಯನ್ನು ಸ್ಮರಿಸಿಕೊಳ್ಳಿ. ಬಾಪೂಜಿಯವರು ಹೇಳುತ್ತಾರೆ, ಚಿತ್ರಮೇ ವಿಚಿತ್ರಕ್ಕೂ ಯಾದ ಕರೋಗೆ ತೋ ಚರಿತ್ರವಾನ್ ಬಂಜಾವೋಗೆ ಎನ್ನುತ್ತಾರೆ. ಅಂದರೆ ಆಲ್ಮೈಟಿ ಅಥಾರಿಟಿಯ ಸ್ಮರಣೆಯಲ್ಲಿ ಸದಾ ಇರಬೇಕು, ಸದಾ ಮನಸ್ಸನ್ನು ಪರಮೋಚ್ಚ ಪರಂಧಾಮದಲ್ಲಿ ನೆಡಬೇಕು ಎಂದರ್ಥ. ಹೀಗಾಗಿ ಸದಾ ನಿರಾಕಾರಿ ಸ್ಟೇಜ್ನಲ್ಲಿರಿ, ಕರ್ಮಯೋಗಿಗಳಾಗಿ ಜೀವನವನ್ನು ನಡೆಸಿ ಮತ್ತು ಬೇಗನೆ ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನೆಯ ವಾಯುಮಂಡಲವೂ ಸಹ ಪರಿವರ್ತನೆಯಾಗುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂಶಾಂತಿ, ಬೇಹದ್ ಕಿ ಪರಂಶಾಂತಿ.